ದೇವರೇ ಮೂಗು ಮುಚ್ಚಿಕೊಳ್ಳೋ ಮಟ್ಟಕ್ಕೆ ಇಲ್ಲಿ ಅಸಹ್ಯವಾಗಿ ಗಬ್ಬೆದ್ದೋಗಿದೆ. ಈ ಜಾಗ ನೋಡಿದ್ರೆ ಸಾಕು ಮತ್ತಷ್ಟು ಗಲೀಜು ಮಾಡಬೇಕು ಅನ್ನೋಂಥ ಮನಸ್ಥಿತಿಗೆ ಹೊರಟುಬಿಡ್ತಾರೆ ಜನ. ಅದಿಪುರಂ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರ್ತಕ್ಕಂಥ ಇವೆರಡು ಕಲ್ಯಾಣಿಗಳನ್ನ ಯಾಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ನೀವು ಅಂತ. ನಗರದ ಮಧ್ಯದಲ್ಲೇ ಇದೆ, ಆ ಕಡೆ ಕುಕ್ರಳಿ ಕೆರೆ ಇದೆ, ಈ ಕಡೆ ಶನಿದೇವರ ದೇವಸ್ಥಾನ ಇದೆ, ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆದರೆ ಯಾಕೋ ಅಧಿಕಾರಿಗಳಿಗೆ ಕಣ್ಣು ಕಿವಿ ಎಲ್ಲವೂ ಕೂಡ ಬಿದ್ದೋಗಿದೆ, ಕೈಕಾಲು ಕೂಡ ಬಿದ್ದೋಗಿದೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಯಾರೂ ಇದುವರೆಗೆ ಇಲ್ಲಿಗೆ ಬಂದು ನೋಡಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಹಣ ತರ್ತಿರೋ, ಸ್ಟೇಟ್ ಗೌರ್ಮೆಂಟಿಂದ ತರ್ತಿರಲ್ಲ, ನಗರ ಪಾಲಿಕೆಯಿಂದ ಬಳಸ್ಕೊಳ್ತಾರೋ, ಅದನ್ನು ಯಾರೋ ದಾನಿಗಳ ಮುಖಾಂತರ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೋ ಅದು ಗೊತ್ತಿಲ್ಲ. ಆದರೆ ಇದು ಕ್ಲೀನ್ ಆಗಬೇಕು. ಸೊ ನಮ್ಮ ಎಮ್ ಎಲ್ ಎವ್ರ ಗಮನಕ್ಕೂ ತಂದಿದ್ದೀನಿ, ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೂ ಮೊದಲಿದ್ದವ್ರಿಗೂ ಲೆಟ್ರ್ ಕೊಟ್ಟೆ, ಈಗಿರುವಂಥ ಉಸ್ತುವಾರಿ ಸಚಿವರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀನಿ. ಇದನ್ನು ಡೆವಲಪ್ ಮಾಡಿಸ್ಕೊಂಡು ಅಂತಂದರೆ ನಮ್ಮ ಕಲ್ಯಾಣಿ, ಅದರದ್ದು ಏನೂ ಕೆಲಸ ಆಗಿಲ್ಲ, ಅದೊಂದು ಬೇಸರ ಇದೆ. ಕೊಳಪುರ ಎಲ್ಲ ಬಿದ್ದಿದೆ, ಬಾಟ್ಲು ಗೀಟ್ಲು ಎಣ್ಣೆ ಬಾಟ್ಲು. ಹಲೋ ಮುಸ್ತಫಾ ಅವರೇ, ನಮಸ್ಕಾರ. ನಾನು ಶ್ರೀ ಮಾತಾಡೋದು ರೈಟ್ ನ್ಯೂಸಿಂದ. ನಾನು ನೀವು ಕ್ಲೀನ್ ಮಾಡಿಕೊಟ್ರೆ ಒಂದು ಸುರೇಶ್ವರ ಸ್ವಾಮಿ ನಿಮಗೆ ಒಳ್ಳೇದು ಮಾಡ್ತಾನೆ. ಇತಿಹಾಸ ಅಕ್ಕ ತಂಗಿ ಅಂತ ಎರಡು ಹೆಸರು ಇರ್ತದೆ, ಎರಡು ಕೊಳಕ್ಕೆ ಅಕ್ಕ ತಂಗಿ ಅಂತ ಕೊಳದ ಹೆಸರು. ಇಲ್ಲಿ ನಾಗರಕಲ್ ಪ್ರತಿಷ್ಠಾಪನೆ ಎಲ್ಲ ಮಾಡಿ ನಾಗರ ಪೂಜೆ ಎಲ್ಲ ಮಾಡ್ತಾ ಇದ್ರಂತೆ. ಯಾರ ಗಮನಕ್ಕೂ ಇನ್ನೂ ಬಂದಿಲ್ಲ, ಬಟ್ ಆದರೆ ಎಲ್ಲರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ತುಂಬ ದೈವೀ ಸ್ಥಳವಾದಂಥ ಈ ಒಂದು ಜಾಗದಲ್ಲಿ ಅಸಹ್ಯ ಮಾಡಬೇಡಿ, ಇಂಥ ಒಂದು ಜಾಗನ ಉಳಿಸ್ಕೊಳಕ್ಕಾಗ್ತಿಲ್ಲ. ಹೊಸ್ತಾಗಂದ್ರೆ ನಿರ್ಮಾಣ ಮಾಡೋದಕ್ಕೆ ಇಲ್ಲ ಶಕ್ತಿ ಇಲ್ಲ, ಬಟ್ ಇದನ್ನು ಉಳಿಸ್ಕೊಳಕ್ಕಾಗಲ್ವ ನಿಮಗೆ ಅಂತ. ಇದು ಅಕ್ಕ ತಂಗಿಯರ ಕೊಳ. ಮುಂದುವರೆದು ಮೈಸೂರು ನಗರದ ಹೃದಯ ಭಾಗದ ಸರಸ್ವತಿಪುರಂನಲ್ಲಿರುವ ಕಲ್ಯಾಣಿ ಪಾರಂಪರಿಕ ಹಿನ್ನೆಲೆಯನ್ನು ಹೊಂದಿದ್ದು ಪ್ರಸ್ತುತ ಶಿಥಿಲಗೊಂಡಿರುತ್ತದೆ. ಆದ್ದರಿಂದ ಸದರಿ ಕಲ್ಯಾಣಿಗಳನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಈಗ ಮೊನ್ನೆಯಷ್ಟೇ ಬಜೆಟ್ ಎಲ್ಲ ನೀವು ಅನೌನ್ಸ್ ಮಾಡಿದ್ರಿ, ಒಂದು 3.5 ಕೋಟಿನೋ ಅಷ್ಟು ಬಜೆಟ್ ಅನೌನ್ಸ್ ಮಾಡಿದ್ರಿ. ಅದು ಯಾವಾಗ ನಾನು ಸುದ್ದಿ ಮಾಡಿದ ನಂತರ, ನಾನು ಅಲರ್ಟ್ ಮಾಡಿದ ನಂತರ ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿ. ಹಾಗೆ ವಾರ್ಡ್ ನಂಬರ್ 21ರಲ್ಲಿರುವಂಥ ಅಕ್ಕ ತಂಗಿರ ಕಲ್ಯಾಣಿ ಅಂತ ಏನು ಹೇಳ್ತಾರೆ, ಇದು ಮಹಾರಾಜರ ಕಾಲದ ಕಲ್ಯಾಣಿ, ಇದನ್ನು ಉಳಿಸ್ಕೋಬೇಕಾಗಿದೆ. ಕಾರ್ಪೊರೇಟ್ರೇ ವೇದಾವತಿ ಅವರೇ ಹೇಳಿದ್ರು ನಾನು ಏನೂ ಮಾಡೋಕ್ಕಾಗಲಿಲ್ಲ ಅಂತ, ನೀವೇನೂ ಮಾಡೋಕ್ಕಾಗಲಿಲ್ಲ ಅಂತಲೇ ನಾನು ಮಾಡಿದ್ದು. ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ. ಎಲ್ಲರಿಗೂ ನಮಸ್ಕಾರ ಸರ್, ನಾನು ಇಲ್ಲಿ ಶನಿದೇವರ ದೇವಸ್ಥಾನ ಪ್ರಧಾನ ಅರ್ಚಕ ರಾಜಶೇಖರ್ ಅಂತ ನನ್ನ ಹೆಸರು. ನಾನು ಇಲ್ಲಿ 23-24 ವರ್ಷದಿಂದ ಸ್ವಾಮಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಇದು ಚಂದ್ರವನ ತೋಟ ಅಂತ, ತುಂಬ ಔಷಧಿ ತೋಟ ಅಂತ, ಭಾಳ ಹೆಸರುವಾಸಿಯಾದಂಥ ಜಾಗ ಇದು. ಇಲ್ಲಿ ತಾರೆ ಮರ ಇದೆ, ಒಂದು 250-300 ವರ್ಷದ ಹಳೆಯ ಮರ. ಆ ತಾರೆ ಮರದ ಕೆಳಗಡೆ ಲಿಂಗಾಕಾರದಲ್ಲಿ ಉದ್ಭವ ಆಗಿದೆ ಸ್ವಾಮಿ. ತಾರೆ ಮರ ಇರೋದ್ರಿಂದ ಇಲ್ಲಿ ಶನಿದೇವರ ದೇವಸ್ಥಾನ ಅಂತ ನಾವು ಪೂಜೆ ಮಾಡ್ತೀವಿ. ಇಲ್ಲಿ ಸಾಗರೋಪಾದಿಯಲ್ಲಿ ಶನಿವಾರ ಸ್ವಾಮಿ ದರ್ಶನಕ್ಕೆ ಭಕ್ತ ಮಹಾಶಯರೆಲ್ಲ ಬರ್ತಾರೆ. ಈಗ ಶ್ರಾವಣ ಮಾಸ ಆಗಿ ಶ್ರಾವಣ ಶನಿವಾರಗಳೆಲ್ಲ ವಿಶೇಷವಾಗಿ ಪೂಜೆ ಹೋಮ ಹವನಗಳೆಲ್ಲ ಜರುಗಿದ್ವು. ಹಾಗಾಗಿ ಇಲ್ಲಿ 1000 ಜನ, 5-10 ಸಾವಿರ ಜನ, 20,000 ಜನ, ಹೀಗಾಗಿ ಎಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದರು. ಬಂದು ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತೆ, ಪ್ರಸಾದ ಎಲ್ಲ ಕೊಡ್ತೀವಿ. ಆಮೇಲೆ ಇಲ್ಲಿ ಬಂದು ಕೈ ತೊಳಿತಾರೆ ಪ್ರಸಾದ ತಿನ್ಕೊಂಡು. ಈ ಕಡೆ ನೋಡಿದ್ರೆ ನೋಡಿ, ಇದು ಕಲ್ಯಾಣ ಅಕ್ಕ ತಂಗಿ ಅಂತ ಇದೆರಡು ಪುರಾತನವಾದಂಥ ಕೊಳ. ಈ ಕಡೆ ಒಂದು ಕೊಳ ಇದೆ, ಈ ಕಡೆ ಒಂದು ಕೊಳ ಇದೆ ಕಲ್ಯಾಣಿ. ಇದು ಅಕ್ಕ ತಂಗಿ ಅಂತ ಹೆಸರು ಹೇಳ್ತಾರೆ. ಮಹಾರಾಜರ ಕಾಲದಿಂದನೂ ಇದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು. ಇದು ತುಂಬ ಮುಂಚೆ ಎಲ್ಲ, ಈಗ ತುಂಬ ಶಿಥಿಲವಾಗಿದೆ. UGD ನೀರೆಲ್ಲ ತುಂಬಿಕೊಂಡು ಮಳೆ ಬಂದಾಗಲೆಲ್ಲ ಇಲ್ಲೆಲ್ಲ ತುಂಬ ಗಬ್ಬನ ಆರ್ತಾ ಇದೆ. ಮತ್ತು ಕೆಲವು ಕಿಡಿಗೇಡಿಗಳು ಇಲ್ಲೆಲ್ಲ ಬಾಟ್ಲಿಗಳು ಎಲ್ಲ ಹಾಕ್ತಾರೆ. ಇಲ್ಲೆಲ್ಲ ತುಂಬ ಅನೈತಿಕ ಚಟುವಟಿಕೆಗಳು ನಡೀತವೆ. ಇಲ್ಲೆಲ್ಲ ತುಂಬ ಗಲೀಜು ಮಾಡ್ತಾ ಇದ್ದಾರೆ. ಮನೆ ಹೊಡೆದಂಥ ಡೇಬ್ರಿಸ್ಗಳೆಲ್ಲ ತಗೊಬಂದು ಇಲ್ಲಿ ಸುರಿದು ತುಂಬ ಗಲೀಜು ಮಾಡ್ತಾ ಇದ್ದಾರೆ. ಇದನ್ನು ಮುಂಚೆ ರೈಟ್ ನ್ಯೂಸ್ ಅವರು, ಶ್ರೀ ಅವರು ಸುದ್ದಿ ಮಾಡಿ ಇದನ್ನು ಗಮನಕ್ಕೆ ಸಂಬಂಧಪಟ್ಟವ್ರ ಗಮನಕ್ಕೆ ತಂದಿದ್ದರು. ಆದರೂ ಯಾಕೋ ತುಂಬ ವಿಳಂಬ ಆಗ್ತಾ ಇದೆ. ಇದು ಈ ರೈಟ್ ನ್ಯೂಸ್ ಅವರು ಇದು 3ನೇ ಸಲ 4ನೇ ಸಲ ಇಲ್ಲಿ ಬಂದು ನ್ಯೂಸ್ ಮಾಡಿ ಇದನ್ನು ಸುದ್ದಿ ಮಾಡಿದ್ರು. ಇದೆಲ್ಲ ಸ್ವಲ್ಪ ಜನಗೆ ಮುಟ್ಟೋ ಥರ ಎಲ್ಲ ಮಾಡಿದ್ರು ಅವರು. ಆದರೂ ಯಾಕೋ ಕೆಲಸ ಇಲ್ಲಿ ವಿಳಂಬ ಆಗ್ತಾಯಿದೆ, ಆಗ್ತಾಯಿಲ್ಲ. ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇದನ್ನು ದಯಮಾಡಿ, ಇಲ್ಲಿ ತುಂಬ ನಾಗರಿಕರ ಎಲ್ಲ ಬರೋದ್ರಿಂದ, ಹಿರಿಯ ನಾಗರಿಕರೆಲ್ಲ ಬರ್ತಾರೆ, ತುಂಬ ಜನ ಭಕ್ತಾದಿಗಳು ದೇವ್ರ ದರ್ಶನಕ್ಕೋಸ್ಕರ ಬರ್ತಾ, ಇದೊಂದು ಧಾರ್ಮಿಕವಾದ ಕ್ಷೇತ್ರ ಇದು. ಇಲ್ಲಿ ಈ ರೀತಿ ಗಲೀಜಾಗಿರ್ತಕ್ಕಂಥ ಕಲ್ಯಾಣಿ ನೋಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ ತುಂಬ. ಇದನ್ನು ಸಂಬಂಧಪಟ್ಟವರು ಇದನ್ನು ಸರಿ ಮಾಡಿಸಿ ಇದನ್ನು
ಚೆನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತೆ ಮೈಸೂರನ್ನೆಲ್ಲಾನು ಸ್ವಚ್ಛ ಮೈಸೂರು ಅಂತ ಎಲ್ಲ ಮಾಡ್ತಾ ಇದ್ದೀರಿ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ ಎಲ್ಲ ಕಡೆ ನೀಟ್ನೆಸ್ ನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಇದ್ದೀರಿ ಆದರೆ ಈ ಸರಸ್ವತಿಪುರಂ ಸ್ವಿಮ್ಮಿಂಗ್ ಪೂಲ್ ಅತ್ರ ಇರತಕ್ಕಂತ ಈ ಎರಡು ಕಲ್ಯಾಣಿಗಳನ್ನ ಯಾಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ನೀವು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತವರು ಈ ಕಡೆ ಗಮನ ಕೊಟ್ಟು ಸ್ವಲ್ಪ ಇದನ್ನ ಸರಿ ಮಾಡ್ಕೊಡಬೇಕು ನಮ್ಮೆಲ್ಲ ಭಕ್ತಾದಿಗಳಿಗೆ ಇಲ್ಲಿ ಬರತಕ್ಕಂತ ನಾಗರಿಕರಿಗೆ ಒಂದು ಕೂತ್ಕೊಳ್ಳೋಕೆ ವ್ಯವಸ್ಥೆ ಆಗಬೇಕು ಇಲ್ಲಿ ಚೆನ್ನಾಗಿ ವಾತಾವರಣ ಚೆನ್ನಾಗಿರಬೇಕು ಆ ಥರ ಇಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಈ ಕಡೆ ಸ್ವಲ್ಪ ಸ್ವಲ್ಪ ಇಲ್ಲೂ ಎಲ್ಲ ಹಳ್ಳ ಕೊಳ್ಳ ಎಲ್ಲ ಬಿದ್ದಿದೆ ನೀರು ತುಂಬಿಕೊಳ್ಳುತ್ತೆ ನೀರು ತುಂಬಿಕೊಂಡು ಸೊಳ್ಳೆಗಳೆಲ್ಲ ಟೈಲ್ಸ್ ಆ ಥರ ಹಾಕ್ಬೋದು ಸರ್ ರಾಕಿಂಗ್ ಟೈಲ್ಸ್ ಎಲ್ಲ ಹಾಕು ಇಲ್ಲಿ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈ ಕಡೆ ಎಲ್ಲ ಅಲ್ಲಿ ನೀರೆಲ್ಲ ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ ನೀರು ತುಂಬಿಕೊಂಡಾಗ ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ತವೆ ಹಾವುಗಳೆಲ್ಲ ಬರ್ತವೆ ಚೇಳುಗಳು ಬರ್ತವೆ ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಸ್ವಲ್ಪ ನೀಟ್ನೆಸ್ಸಾಗಿ ಸ್ವಲ್ಪ ಟೈಲ್ಸ್ ಏನಾದ್ರು ಹಾಕಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್ 3 ವರ್ಷದ ಹಿಂದೆ ನಾನು ಕಾರ್ಪೊರೇಟರ್ನ ಕರ್ಕೊಂಡು ಬಂದಿದ್ದೆ ಈ ಕಲ್ಯಾಣಿ ಯಾಕೆ ಉದ್ಧಾರ ಆಗಿಲ್ಲ ಅಂತ ಆ ನಂತರ ಮತ್ತೆ ಅವರಿಗೆ ಹೇಳಿದೆ ನನ್ನ ಕೈಲಿ ಆಗಲ್ಲ ಅಂದರು ಮತ್ತೆ ಅವ್ರಿಗೆ ಜ್ಞಾಪಿಸಿದೆ ಐಮ್ ಸಾರಿ ಸರ್ ಆಮ್ ಹೆಲ್ಪ್ ಪ್ಲೇಸ್ ನನ್ನ ಕೈಲಿ ಕಲ್ಯಾಣಿನ ಉದ್ಧಾರ ಮಾಡೋಕ್ಕಾಗಲ್ಲ ಅಂದರು ಕೊನೆಗೆ ಅದನ್ನು ಸ್ವಲ್ಪ ಜೋರಾಗೆ ಸುದ್ದಿ ಮಾಡಿದೆ ಕೊನೆಗೆ ಇದಕ್ಕೆ ಒಂದು 3.5-4 ಕೋಟಿ ರೂಪಾಯಿ ಅಷ್ಟು ಬಜೆಟನ್ನು ಎತ್ತಿಟ್ಟಿದ್ದಾರೆ ಕಾರ್ಪೊರೇಷನ್ ಅವರು ಈ ಕಾರ್ಪೊರೇಷನ್ ಎತ್ತಿಟ್ಟಿದ್ದಾರೆ ನಿಜ ಬಟ್ ಆದರೆ ಕಾರ್ಯರೂಪಕ್ಕೆ ಬರಬೇಕಲ್ವಾ ನಾನು ಅವಾಗಲೇ ಹೇಳಿದಂಗೆ ಇದು ದೈವಿ ಸ್ಥಳ ಸಾವಿರಾರು ಜನ ಭಕ್ತಾದಿಗಳು ಬರುವಂಥವ್ರು ಇಲ್ಲಿ ವರ ಕೇಳ್ಕೊಂಡು ಬರುವಂಥವ್ರು ಆದರೆ ದೇವರೇ ಮೂಗು ಮುಚ್ಕೊಳ್ಳೋ ಮಟ್ಟಕ್ಕೆ ಇಲ್ಲಿ ಅಸಹ್ಯವಾಗಿ ಗಬ್ಬೆದ್ದೋಗಿದೆ ಈ ಜಾಗ ನೋಡಿದ್ರೆ ಸಾಕು ಮತ್ತಷ್ಟು ಗಲೀಜು ಮಾಡಬೇಕು ಅನ್ನೋಂಥ ಮನಸ್ಥಿತಿಗೆ ಹೊರಟುಬಿಡ್ತಾರೆ ಜನ ಸೊ ಯಾವಾಗ ಇದನ್ನು ಶುರು ಮಾಡ್ತೀರಾ ನೀವು ಮಾಡ್ತೀರಾ ಅಂತ ಗೊತ್ತು ಅದು ಯಾವಾಗ ಮಾಡ್ತೀರಿ ಸರ್ಕಾರದಲ್ಲಿ ಯಾವ ಮಟ್ಟದಲ್ಲಿ ಇದೆ ಆ ಫೈಲು ಈಗ ಮೊನ್ನೆ ಅಷ್ಟೇ ಬಜೆಟ್ ಎಲ್ಲ ನೀವು ಅನೌನ್ಸ್ ಮಾಡಿದ್ರಿ ಒಂದು 3.5-4 ಕೋಟಿನೋ ಅಷ್ಟು ಬಜೆಟ್ ಅನೌನ್ಸ್ ಮಾಡಿದ್ರಿ ಅದು ಯಾವಾಗ ನಾನು ಸುದ್ದಿ ಮಾಡಿದ ನಂತರ ನಾನು ಅಲರ್ಟ್ ಮಾಡಿದ ನಂತರ ಅಲ್ವಾ ಆಗಿನ MLA ಕೂಡ ಇದಕ್ಕೆ ಇಂಟ್ರೆಸ್ಟ್ ಆಗಿದ್ದರು ಅನಂತರ ಇವಾಗ BJP ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಯಾರು ಪ್ರತಿನಿಧಿ ಇದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ದೈವಿ ಸ್ಥಳವನ್ನು ನೋಡಿ ಇಲ್ಲೆಲ್ಲ ಬಾಟ್ಲುಗಳೆಲ್ಲ ಬಿಸಾಕಿ ಅದು ಹೇಳಿದ್ದಲ್ಲ ಇದು ನೋಡಿದ ಸಾಕು ಗಲೀಜು ಮಾಡಲೇಬೇಕು ಅಂತ ಅನ್ನುವಂಥ ಮನಸ್ಥಿತಿ ಬರುವಂಥ ಜಾಗ ಇದು ಅದರಿಂದ ಇಲ್ಲೇ ದೇವಸ್ಥಾನ ಇದೆ ಬರೋಂಥ ಭಕ್ತರು ಇಲ್ಲಿಗೆ ಬರ್ತಿದ್ದ ಹಾಗೆಯೇ ಅವ್ರಿಗೆ ಒಂಥರ ಅಸಹ್ಯ ಅಂತ ಅನಿಸುತ್ತೆ ದೇವ್ರ ಮೇಲೆ ಭಕ್ತಿ ಬರಲ್ಲ ಈ ಗಬ್ಬಿಂದ ಮೂಗು ಮುಚ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ ತಲೆ ತೆಗೆಸ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ ಅದರಿಂದ ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿ ಹಾಗೆ ವಾರ್ಡ್ ನಂಬರ್ 21ರಲ್ಲಿರುವಂಥ ಅಕ್ಕ ತಂಗಿರ ಕಲ್ಯಾಣಿ ಅಂತ ಏನು ಹೇಳ್ತಾರೆ ಇದು ಮಹಾರಾಜರ ಕಾಲದ ಕಲ್ಯಾಣಿ ಇದನ್ನು ಉಳಿಸ್ಕೋಬೇಕಾಗಿದೆ ಕ್ಲೀನ್ ಸಿಟಿ ಅಂತ ಹೇಳ್ತೀವಿ ಇದನ್ನು ಕೂಡ ಸೇರಿಸ್ಕೊಳ್ಳಿ ಕ್ಲೀನ್ ಸಿಟಿಗೆ ಇನ್ನು ಸ್ವಯಂ ಸೇವಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ ಈ ನೀರು ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ಈ UGD ನೀರು ಇಲ್ಲಿಗೆ ಸಂಗ್ರಹಣೆ ಆಗ್ತಾ ಇದೆ ಅದನ್ನು ಕೂಡ ನೋಡಿ ಬೇರೆ ಕಡೆ ಡೈವರ್ಟ್ ಮಾಡೋಂಗಿದ್ರೆ ಆ ಒಂದು ಡೈವರ್ಟ್ ಕೂಡ ಮಾಡಿ ಒಟ್ಟಾರೆ ಇದು ಕಲ್ಯಾಣಿ ಶುಚಿ ಆಗಬೇಕು ಅದು ಇಲ್ಲಿ ದೇವರ ಅಂದರೆ ಶನಿದೇವರು ನೆಲೆಸಿರುವಂಥ ಜಾಗ ಶುಚಿ ಆಗಬೇಕು ಪ್ರತಿನಿತ್ಯ ಭಕ್ತಾದಿಗಳು ಇಲ್ಲಿ ಬರಬೇಕು ಅಷ್ಟೇ ಅಲ್ಲ ಜಾತ್ರೆನೂ ಕೂಡ ಇಲ್ಲಿ ನಡೆಯುತ್ತೆ ಜಾತ್ರೆ ನಡೆದಾಗ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಈ ಕಡೆ ತಿರುಗಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಕ್ಕೆ ಇದು ಗಬ್ಬೆದ್ದು ಗಲೀಜದ್ದು ನಾರ್ತಾ ಇದೆ ಗಬ್ಬು ನಾರ್ತಾ ಇದೆ ಅದರಿಂದ ಆ ಈಜು ನೀರು ಎಲ್ಲಿಂದ ಬರುತ್ತೆ ನೋಡಿ ಅಲ್ಲಿ ನಿಮಗೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ಲಿಂದ ನೀರು ಬರುತ್ತೆ ಅದು ಎಲ್ಲಿಂದ ನೀರು ಬರುತ್ತೆ ಅಂತ ನೋಡಿಬಿಟ್ಟು ಸ್ವಲ್ಪ ಅಧಿಕಾರಿಗಳು ಕೂಡ ತರಾಟೆ ತಗೊಳ್ಳಿ ಹಾಗೆ ಸ್ವಯಂ ಸೇವಕರು ಕೂಡ ಒಂದಷ್ಟು ಕೈ ಜೋಡಿಸೋಣ ನಾವು ನಿಮ್ಮೊಟ್ಟಿಗಿರ್ತೀವಿ ನಾನು ಸುದ್ದಿ ಮಾಡಿದ ನಂತರ ಅಲರ್ಟ್ ಆಗಿರುವಂಥದ್ದು ನಾನು ಸುದ್ದಿ ಮಾಡಿದ ನಂತರ ಇದಕ್ಕೆ ಹಣ ಬಿಡುಗಡೆ ಆಗಿರುವಂಥದ್ದು ಇಷ್ಟು ವರ್ಷ ನಾನು ಬರೋವರೆಗೂ ಕೆಲಸ ಆಗಲಿಲ್ಲ ಇಷ್ಟು ವರ್ಷ ನಾನು ಬರೋವರೆಗೂ ಕಲ್ಯಾಣಿಗೆ ಹಣ ಬಿಡುಗಡೆ ಆಗೋ ಕೆಲಸನೂ ಆಗಲಿಲ್ಲ ಕಾರ್ಪೊರೇಟ್ರೇ ವೇದಾವತಿಯವರೇ ಹೇಳಿದ್ರು ನಾನು ಏನೂ ಮಾಡೋಕ್ಕಾಗಲಿಲ್ಲ ಅಂತ ನೀವೇನು ಮಾಡೋಕ್ಕಾಗಲಿಲ್ಲ ಅಂತಲೇ ನಾನು ಮಾಡಿದ್ದು ಇದು ನಾನು ಮಾಡಿದೆ ಅಂತ ಅನ್ನೋದಲ್ಲ ನಾವು ನನ್ನ ಕರ್ತವ್ಯ ನಾವು ಮಾಡಿದ್ದೀವಿ ಈಗ ಫೈಲ್ಗಳು ಪುಟಪ್ ಆಗಿದೆ ಬಣ್ಣನೂ ಕೂಡ ಬಿಡುಗಡೆ ಆಗಿದೆ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿಸಿ ಏಕೆಂದರೆ ಮೊನ್ನೆ ಅಷ್ಟೇ ಕಡೆ ಶ್ರಾವಣ ಶನಿವಾರ ದಿನ ಕೂಡ ಇಲ್ಲಿ ಜಾತ್ರೆ ನಡೆಯಿತು ಅವಾಗಲೂ ಕೂಡ ಭಕ್ತಾದಿಗಳು ಬಂದು ಬೈಕೊಂಡು ಹೋದರು ಥೂ ಈ ಕಡೆ ತಿರುಗಿ ನೋಡಿ ಕೂಡ ನೋಡೋಕ್ಕಾಗದ ನಂತರ ಬಂದ್ ಮಾಡಾಕಿದ್ರು ಇದೆಲ್ಲ ಬೇಡ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿ ಇದು ಅಕ್ಕ ತಂಗಿರೆ ಕಲ್ಯಾಣಿ ಸೊ ಇದನ್ನೆಲ್ಲ ನೀವು ಕ್ಲೀನ್ ಮಾಡಬೇಕು ಆ ಮೇನ್ ರೋಡಿಂದ ನಾವು ಕನೆಕ್ಟ್ ಆಗ್ತೀವಿ ಇನ್ನು ಈ ಕಡೆ ಬಂದರೆ ಗಂಗೋತ್ರಿ ಸ್ವಿಮ್ಮಿಂಗ್ ಫೂಲು ಅದು ಎದುರುಗಡೆ ಇರುವಂಥದ್ದು ಹಾಗೆ ಇಲ್ಲೂ ಕೂಡ ಸ್ವಲ್ಪ ಏನಾದರೂ ಟೈಲ್ಸ್ಗಳನ್ನ ಹಾಕಿ ಒಂಚೂರು ಇಂಪ್ರೂವ್ ಮಾಡಿದ್ರೆ ಮತ್ತಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಕ್ಲೀನ್ ಸಿಟಿ ಒಳಗಡೆ ಇದನ್ನು ಕೂಡ ಸೇರಿಸ್ಕೊಳ್ಳಿ ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದಾಖಲೆಗಳು ಏನಾದರೂ ಯಾರಾದರೂ ಯಾರತ್ತನಾದ್ರು ಇದ್ದರೆ ಅಧಿಕಾರಿಗಳ ಹತ್ರ ಇದ್ದಾರೆ ರಾಜಕಾರಣಿಗಳ ಹತ್ರ ಏನಾದರೆ ಈ ಫೈಲ್ ಎಲ್ಲಿವರೆಗೂ ಮೂವ್ ಆಗಿದೆ ಅನ್ನೋಂಥ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಕೂಡ ಕಾಂಟ್ಯಾಕ್ಟ್ ಮಾಡಿ ಸೊ ನನ್ನ ನಂಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋಣ ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಮಾಡೋಣ ಯಾಕಾಗಲ್ಲ ಓಕೆ ಇನ್ನು ಇಲ್ಲೂ ಕೂಡ ಒಂದಷ್ಟು ಟೈಲ್ಸ್ಗಳನ್ನು ಹಾಕಿದ್ರೆ ಗೊತ್ತಿಲ್ಲ ಇದು ಸಂಬಂಧಪಟ್ಟಂಗೆ ಏನಾಯಿತು ಅಂತ ನಾನು ಕಾರ್ಪೊರೇಟರ್ನ ಕೇಳ್ತೀನಿ ಕಾರ್ಪೊರೇಟ್ರೆ ನೀವು ಕೂಡ ಕಾಲ್ ಮಾಡಿ ಯಾಕೆಂದರೆ ಸ್ಥಳೀಯವಾಗಿನ ಎಲ್ಲೋ ನಿಮಗೆ ಹೇಳಬೇಕು ನಾವು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನಾವು ಮೇಲ್ಗಡೆ ಹೋಗ್ತೀವಿ
ಸೊ ಇದು ಕೂಡ ಹಾಗೆ ಆಗಿದು ನೀವು ಆಗಲ್ಲ ಅಂದಿದ್ದಕ್ಕೆ ನಾವು ಜೋರಾಗಿ ಸುದ್ದಿ ಮಾಡಿ ಅದು ಮೇಲ್ಗಡೆವರೆಗೂ ತಲುಪಿಸೋ ಹಾಗೆ ನಾವು ಮಾಡಿದ್ದು ಇದು ರೈಟ್ ನ್ಯೂಸ್.